ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಬೆಳೆಗಳ ಸಮೀಕ್ಷಾ ಕಾರ್ಯ ಸಂಪೂರ್ಣ ಯಶಸ್ವಿ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ರೈತರು ನೋಂದಣಿ. ಕೃಷಿ ಸಚಿವ ಬಿಸಿ ಪಾಟೀಲ್. ಕಂದಾಯ ಹಾಗೂ ಕೃಷಿ ಇಲಾಖೆ ಮಾಹಿತಿ ಒದಗಿಸುವ ಬೆಳೆ ಸಮೀಕ್ಷೆ ಕಾರ್ಯ ಕಳೆದ ಆಗಸ್ಟ್ 16ರಿಂದ ನೋಂದಣಿಗೆ ಪ್ರಾರಂಭಿಸಿದ್ದು, ರೈತರು ತಮ್ಮ ತಮ್ಮ ಜಮೀನುಗಳಲ್ಲಿ ಫೋಟೋ ತೆಗೆದು ಆಪ್ಗೆ ಅಪ್ಲೋಡ್ ಮಾಡಿದ್ದು, ಇದುವರೆಗೂ 1,01,31,997 ಮಂದಿ ರೈತರೇ ತಾವೇ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಅವರು ತಾಲೂಕಿನ ಕುರುಬೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಚಂದ್ರಕಲಶ ಸಭಾಂಗಣ ಮತ್ತು ಕ್ರೀಡಾಂಗಣದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದ ಅವರು, ರೈತರು ಯಾವ ವಿಷಯದಲ್ಲೂ ಹಿಂದುಳಿದಿಲ್ಲ, ಹಿಂದುಳಿದಿದ್ದಾರೆ ಎಂದರೆ ತಪ್ಪಾಗುತ್ತೆ. ಕಾರಣ, ಇದೀಗ ರೈತರು ಯೂಟ್ಯೂಬ್ ಮತ್ತು ವಾಟ್ಸಾಪ್ಗಳನ್ನು ನೋಡುವುದರಿಂದ ರೈತರಿಗೆ ನೋಂದಣಿಗೆ ಅಧಿಕಾರ ನೀಡಲು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿದ ನಂತರ ನೀಡಿದ್ದರಿಂದ ಶೇಕಡ 47.58% ರೈತರು ಬೆಳೆ ಕಾರ್ಯ ನಡೆಸಿದ್ದಾರೆ ಎಂದು ಅವರು ವಿವರಿಸಿದರು. ಇತ್ತೀಚೆಗೆ ದೆಹಲಿಯಲ್ಲಿ ಕೃಷಿ ಸಚಿವರನ್ನು ಭೇಟಿ ಮಾಡಿ ಬೆಳೆ ಸಮೀಕ್ಷೆ ಕಾರ್ಯದ ಬಗ್ಗೆ ರೈತರೇ ಮಾಡುತ್ತಿರುವ ಬಗ್ಗೆ ತಿಳಿಸಿದಾಗ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ದೇಶಕ್ಕೆ ವಿಸ್ತಾರ ಮಾಡುವುದಾಗಿ ಹೇಳಿದರು. ನಮ್ಮ ರಾಜ್ಯದ ಕಿರೀಟಕ್ಕೆ ಸಿಕ್ಕ ಗರಿ ಎಂದರೆ ಇದು ತಪ್ಪಾಗಲಾರದು ಎಂದು ಅವರು ಹೇಳಿದರು. ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಯಾದ ನಂತರ ಏಪ್ರಿಲ್ 1ರಿಂದ ನಾನು ಮನೆಯಲ್ಲಿ ಇರಲಿಲ್ಲ. ರಾಜ್ಯದ 30 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ರೈತರ ಸಮಸ್ಯೆಯನ್ನು ಕಂಡು ಅವರ ಜೊತೆಯಲ್ಲಿದ್ದೇನೆ ಎಂದರು. ದೇಶದಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಮುಚ್ಚಿ ಹೋಗುತ್ತದೆ, ಆದರೆ ಕೃಷಿ ಕೇಂದ್ರಗಳು ಮುಚ್ಚಿ ಹೋಗುವುದಿಲ್ಲ ಎಂದ ಸಚಿವರು, ಮುಂದಿನ ದಿನಗಳಲ್ಲಿ ರಾಜ್ಯದ ಮೊಟ್ಟ ಮೊದಲ ಕೃಷಿ ಮಹಾವಿದ್ಯಾಲಯಕ್ಕೆ ಬೇಕಾದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡುವ ಭರವಸೆ ನೀಡಿದರು. ಆಕ್ಷನ್ ಅನ್ನಪ್ಪ ಎಣ್ಣೆ ತರ್ತೀವಿ ಸರ್, ಅದರಿಂದ ಎಣ್ಣೆಯಿಂದ ಬಯೋಡೀಸೆಲ್ ತಯಾರು ಮಾಡ್ತೀವಿ, ಜೊತೆಗೆ ಹಿಂಡಿ ಬರ್ತದೆ ಸರ್, ಅದನ್ನು ನಾವು ರೈತರಿಗೆ ನೇರವಾಗಿ ಎಣ್ಣೆಯಿಂದ ಬಯೋಡೀಸೆಲ್ ಮಾಡ್ತೀವಿ. ಎಷ್ಟು ಎಷ್ಟು ಜನ ಮತ್ತೆ ಎಣ್ಣೆ ವೆಚ್ಚ ಆಗ್ತದೆ ಸರ್, ನಿಮಗೆ ಎಜುಕೇಶನ್ ಮಾಡಿದಾಗ ಜೀವನ ಈಗ ಡೀಸೆಲ್ ಮೇಲೆ ಬರುತ್ತೆ ಸರ್, ಕೆಳಗಡೆ ಡೀಸೆಲಿಂಗ್ ಬರುತ್ತೆ. ಈ ಒಂದು ಇದನ್ನು ನಾವು ಟ್ರ್ಯಾಕ್ಟರ್ ನಮ್ಮ ಡೀಸೆಲ್ ಇಂಜಿನ್ಗೆ 10% ಹತ್ರ ಹಾಕ್ಕೋಬೋದು ಸರ್. ಇದನ್ನು ನಾವು ಸೋಪು ಮತ್ತು ಬೈ ಪ್ರಾಡಕ್ಟ್ ತಯಾರಿಕೆ ನಾವು ಯುಟಿಲೈಸ್ ಮಾಡ್ತಾ ಇದ್ದೀವಿ ಸರ್. ಮತ್ತು ಎಣ್ಣೆ ತೆಗೆದಾಗ ನಮಗೆ ಬೇವಿನ ಹಿಂಡಿ ಮತ್ತು ಒಂಗೆ ಹಿಂಡಿ ಎಲ್ಲರೂ ಹಿಂಡಿ ಬರ್ತಾ ಇದೆ ಸರ್, ಅದು ರೈತರಿಗೆ ನಾವು ಮಾರಾಟ ಮಾಡ್ತೀವಿ. ಸ್ವಲ್ಪ ಹಿಂದೆ ಬಂದಿದ್ದಾನ ಹಿಂದೆ ಬನ್ನಿ ಸರ್, ಅಡಿ ಒಂದ್ ನಿಮಿಷ ರೆಡಿ. ಓಕೆ ಓಕೆ ಸರ್. ಇಲ್ಲ ಇಲ್ಲ ಸ್ಟೂಡೆಂಟ್ಸ್ ಅಲ್ಲ, ಸ್ಟೂಡೆಂಟ್ಸ್ ಮಾಡ್ತಾರೆ, ಇವನು ವರ್ಕರ್ಸ್ ಸರ್. ನಾನು ಹೋಗ್ತೀನಿ.
ವಿವಿಧ ಬೆಳೆಗಳು ಬರುವಂತಹ ರೋಗಗಳನ್ನ ತಡೆಗಟ್ಟಬೇಕು. ಗುಣಮಟ್ಟ ವಾತಾವರಣದಲ್ಲಿ ಸಾರ್ವಜನಿಕ ಬೆಳೆಗಳಿಗೆ ಕೊರತೆ ಸರ್. ನಾವೀಗ ಉಪ್ಪು ಮತ್ತು ಜಾಗರಿ ನಮಗೆ ಬೆಲ್ಲ ಅಷ್ಟೇ ಇತ್ತು ಅಂದ್ರೆ ಸಾಕು, ರೈತರು ತಮ್ಮ ಬಗ್ಗೆ ಸಾಧನ ಮಾಡಬಹುದು. ನಾವು ನಂತರ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು ಆವಿಷ್ಕಾರ ಮಾಡಿರುವ ಗೋಡಂಬಿ ತಳಿಗಳಾದ ಚಿಂತಾಮಣಿ 1 ಮತ್ತು ಚಿಂತಾಮಣಿ 2, ಇವುಗಳ ಜೊತೆಗೆ ಜಂಬು ನೇರಳೆ ತಳಿಗಳಾದ ಜಿಕೆ ವಿಕೆ ಹುಣಸೆ ತಳಿ ನೆಲಗಡಲೆ ತಳಿಗಳನ್ನು ಇದೇ ಸಂದರ್ಭದಲ್ಲಿ ಸಚಿವರು ಬಿಡುಗಡೆ ಮಾಡಿದರು. ರೈತರು ಬೆಳೆದಿರುವ ಬೆಳೆಯನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಿಕೊಳ್ಳಬಹುದು. APMC ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡಬೇಕು ಎಂಬುದು ಇಲ್ಲ, ರೈತರಿಗೆ ಸ್ವತಂತ್ರ ಕೊಟ್ಟಿದ್ದೇವೆ ಎಂದ ಸಚಿವರು, ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ, ಸಮಗ್ರವಾಗಿ ಪರಿಶೀಲನೆ ನಡೆಸಿದಾಗ ಉತ್ತಮ ಬೆಳೆಯಾಗಲಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕ್ಷೇತ್ರದ ಶಾಸಕ ಎಂ ಕೃಷ್ಣಾರೆಡ್ಡಿ, ತಾಲೂಕಿನಲ್ಲಿ ಅಂತರ್ಜಲ ಕುಸಿದಿದೆ, ಮಳೆ ಪ್ರಮಾಣ ಕಡಿಮೆಯಾಗಿದೆ, ಆದರೂ ರೈತರು ಬೆಳೆಗಳನ್ನು 2000 ಅಡಿಗಳ ಆಳದಿಂದ ತೆಗೆಯುತ್ತಿದ್ದಾರೆ. ಆದ್ದರಿಂದ ರೈತರಿಗೆ ನೀರು ಒದಗಿಸುವ KC ವ್ಯಾಲಿ ನೀರಿನ ಯೋಜನೆಯನ್ನು ತ್ವರಿತಗತಿಯಲ್ಲಿ ಮುಗಿಸಿ ರೈತರ ನೆರವಿಗೆ ಧಾವಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್, ಕುರುಬೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವೆಂಕಟರಮಣ, ಡಾಕ್ಟರ್ ರಾಮಾಂಜಿಗೌಡ, ಡಾಕ್ಟರ್ ದಯಾನಂದ್, ಅರವಿಂದ್, ಸುರೇಶ್ ಸೇರಿದಂತೆ ಹಲವಾರು ಉಪನ್ಯಾಸಕರು, ಗಣ್ಯರು ಮತ್ತಿತರರು ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಕೃಷಿ ಸಚಿವರು ಮತ್ತು ಶಾಸಕರನ್ನು ಕಾಲೇಜಿನ ಪ್ರವೇಶದ್ವಾರದಲ್ಲಿ ನಾದಸ್ವರ ಮತ್ತು ಪೂರ್ಣ ಕುಂಭದ ಕಳಶಗಳೊಂದಿಗೆ ಸ್ವಾಗತಿಸಲಾಯಿತು. ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಚಿವರು ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಪ್ರದರ್ಶನ ಮತ್ತು ಮಾರಾಟಕ್ಕೆ ಚಾಲನೆ ಸಹ ನೀಡಿದರು. ಸಚಿವರು ರೇಷ್ಮೆ ಸೀರೆಯೊಂದನ್ನು ಖರೀದಿ ಮಾಡಿದ್ದು ಸಹ ವಿಶೇಷ. ಮತ್ತೆ ಕೃಷಿ ಕೇಂದ್ರವನ್ನು ಕೂಡ ಕೃಷಿ ಕಾರ್ಯಕರ್ತರ ಪದವೇ ಪಡೆಯಲಿಗೆ ವರ್ಗಾವಣೆ ಮಾಡಿ 2007 ರೇಷ್ಮೆ ಮತ್ತು ಕೃಷಿ ಮಾರ್ಗಪತ್ರ ಪದವಿ ಕೂಡ ಪ್ರಾರಂಭವಾಗಿದೆ. ಬಹಳ ಅದ್ಭುತವಾದಂತಹ ಸಾಧನೆ. ನಾನು ಕ್ರೀಡಾಂಗಣ ನೋಡಿದಾಗ ಎಲ್ಲೋ ಬೆಂಗಳೂರಿನಲ್ಲಿ ಕ್ರೀಡಾಂಗಣ ಉದ್ಘಾಟನೆ ಮಾಡಿದ್ದೇನೆ. ಅಷ್ಟೊಂದು ಅದ್ಭುತವಾಗಿ ನಮ್ಮ ಜೀವನವರಿಗೆ ನಮ್ಮ ಕುಲಪತಿಗಳಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತೇನೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಪಶ್ಚಿಮ ಬಂದು ಬರಲಾರ ಭದ್ರಾವತಿಯಲ್ಲಿ ಎರಡನೇ ಮಂಡಲ ಕೈಗೊಂಡಾರ ಬೆಳೆಯುವಂತಾರ. ಇದು ಭದ್ರಾವತಿ ಮಂಡಲ ಅಂದ್ರೆ ತಪ್ಪಿದ್ದಾರೆ. ಆದ್ರೆ ಕೋಲಾರ ಮಂಡಲ ಅಂದ್ರೆ ನಿಜವಾದ ಮಂಡಲ. ಇವತ್ತು ನನಗೆ ಬಹಳ ಹೆಮ್ಮೆ ನಮ್ಮ ಉಪ ಕುಲಪತಿಗಳೇ ಹೇಳಿದ್ರು. ನಾನು ಸಚಿವರಾದ್ಮೇಲೆ April 6 ತಾರೀಕಿನಿಂದ May 5 ತಾರೀಕು 30 ಜಿಲ್ಲೆಗಳಲ್ಲಿ ಈ ಲಾಕ್ಡೌನ್ ಸಮಯದಲ್ಲಿ 30 ಜಿಲ್ಲೆಗಳಲ್ಲಿ ಕೂಡ ಪ್ರವಾಸ ಮಾಡಿದ್ದೆ. ಕಾರಣ ಲಾಕ್ಡೌನ್ ಅಲ್ಲಿ ಕೃಷಿ ಚಟುವಟಿಕೆಗಳು ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಮೊದಲು ಮಂಗಳವಾರ ಪರಿಸ್ಥಿತಿ ಯಾರು ರಸ್ತೆ ಮಾಡಬಾರದು, ಯಾರು ವಾಹನಗಳನ್ನು ಚಲಿಸಬಾರದು, ಎಲ್ಲ ಪರಿಸ್ಥಿತಿ ಕೃಷಿ ಕೈಗೊಂಡು ಅವರು ಓಡಾಡಲು ಹೋದರೆ ಅವರು ಚಂದ್ರಗಳನ್ನು ನಿಯಂತ್ರಣ ಮಾಡಿದರೆ ಇಡೀ ಜಗತ್ತು ಉಪವಾಸ ಸಾಧ್ಯವಾಗುತ್ತದೆ. ದೃಷ್ಟಿಯಲ್ಲಿ April 1 ತಾರೀಕು ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿ ಕೃಷಿ ಚಟುವಟಿಕೆಗಳು ಯಾವುದೇ ಕಾರಣಕ್ಕೂ ನಿಲ್ಲಬಾರದು, ನಿರಂತರವಾಗಿ ನಡೆಯಬೇಕಾದಾಗ ಅದರ ಒಂದು ಸರಿಯಾಗಿ ನಡೆಯುತ್ತಿರುವ ಕೃಷಿಕರಿಗೆ ತೊಂದರೆ ಆಗ್ತದೆ. ಕೃಷಿ ಚಟುವಟಿಕೆಗಳು ಎನ್ನುವ ದೇಶದಲ್ಲಿ ಹಾಗೂ ಉದ್ದಾರಿಗೆ ರೈತರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ನಾನು ಪ್ರವಾಸ ಮಾಡಿದೆ. ಮಹಾವಿದ್ಯಾಲಯ ಸ್ಥಾಪನೆಯಾಗಿ ಬಹುಶಃ 45 ವರ್ಷಗಳ ಅಂತರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಎಲ್ಲ ಪ್ರಾಧ್ಯಾಪಕರಿಗೆ ನಿಜವಾಗಲೂ ಸಲ್ಲಬೇಕು ಅಂತ ನಾನು ಭಾವಿಸ್ತೇನೆ. ಇವತ್ತು ಬರೀ ಒಂದು ಕೃಷಿ ಒಂದು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಶೈಕ್ಷಣಿಕ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಇದು ಶೈಕ್ಷಣಿಕ ಚಟುವಟಿಕೆಗಳು,
ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು, ಈ ರೀತಿ ಬಹಳಷ್ಟು ಅಂತಾರಾಷ್ಟ್ರೀಯ ಒಂದು ಸೇವಾ ಯೋಜನಾ ಘಟಕಗಳಿರ್ಬೋದು, ಔಷಧಿಗಳು, ಎಲ್ಲವನ್ನು ಕೂಡ ನೋಡಿದಾಗ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು 45 ವರ್ಷದಲ್ಲಿ ಇವತ್ತು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಬೇರೆ ಬೇರೆ ಕ್ರೀಡೆಗಳಿಗಿಂತ ಹೆಚ್ಚು ಇವತ್ತು ನಮ್ಮ ಚಿತ್ರಾಮಣಿಗೆ ಇರ್ತಕ್ಕಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇವತ್ತು ಒಂದು ಮೈಯಲ್ಲಿ ಸಾಧಿಸಿದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಹೇಳಿದ್ರೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ಪ್ರಾಧ್ಯಾಪಕರು ಸಲ್ಲಿಸಬೇಕಾಗಿದೆ ಇವತ್ತು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳಬೇಕಾಗ್ತದೆ. ಇವತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಇವತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಮ್ಮ ಕೃಷಿ ಇವತ್ತು ಒಂದು ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಇವತ್ತು ಖಾಸಗಿಯಾಗಿ ಇವತ್ತು ಸರ್ಕಾರದ ಅಧ್ಯಕ್ಷರು ಬೇರೆ ಕಡೆ ಇವತ್ತು ಅವರ ಸಾಧನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇವರನ್ನು ಈ ಒಂದು ಮಹಾವಿದ್ಯಾಲಯದಲ್ಲಿ ಹೋಗಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ಒಂದು ವೈದ್ಯಗಳ ಬಗ್ಗೆ ಇವತ್ತು ನಾವು ಹೇಳ್ತೇವೆ. ಅದರ ಜೊತೆಗೆ ಇವತ್ತು ಕ್ರೀಡಾ ಚಟುವಟಿಕೆಗಳು ಇವತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಇವರನ್ನು ಕಾಲೇಜಿನ ಈ ಒಂದು ಮಹಾವಿದ್ಯಾಲಯದ ಆವರಣದಲ್ಲಿ ಅಷ್ಟೇ ಸೀಮಿತ ಆಗಿಲ್ಲ, ಇವತ್ತು ಬೇರೆ ರಾಜ್ಯಗಳಲ್ಲಿ ಇರ್ಬೋದು, ಇವತ್ತು ಶ್ರೀಲಂಕಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕಗಳು ಬೆಳ್ಳಿ ಪದಕಗಳು ಇವರೆಲ್ಲವನ್ನು ನಮ್ಮ ಚಿಂತಾಮಣಿಯ ಒಂದು ರೇಷ್ಮೆ ಕೃಷಿ ವಿದ್ಯಾಲಯದಲ್ಲಿ ಪದಕಗಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯುವಕರು ಬಹಳ ಒಂದು ದೊಡ್ಡ ಮೈಲಿಗಲ್ಲು ಅನ್ನೋದಾಗುತ್ತೆ. ಇವತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವತ್ತು ನಮ್ಮ ಕ್ಷೇತ್ರದಲ್ಲೆಲ್ಲ ಜಿಲ್ಲೆಯೆಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಬೇರೆ ಕಡೆ ಗುಜರಾತ್ ಇರ್ಬೋದು, ಇವತ್ತು ಆಂಧ್ರ ಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಬೇರೆ ಕಡೆ ಹೋಗಿ ಇವತ್ತು ಅಲ್ಲಿ ಕೂಡ ಒಂದು ಪದಕಗಳನ್ನ ಪಡೆಯುತ್ತಿರುವಂತದ್ದು ಇವತ್ತು ಅದನ್ನು ವ್ಯಾಖ್ಯಾನ ಪಡೆಯುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಕೂಡ ಒಂದು ಮೈಲಿಗಲ್ಲು ಅನ್ನುವಂಥದ್ದು. ಇವತ್ತು ರೆಡ್ ಕ್ರಾಸ್ ಅಂದ್ರೆ ಪ್ರತಿ ವರ್ಷ ಇವತ್ತು ಒಂದು 100 ಯೂನಿಟ್ಗಳನ್ನ ನಮ್ಮ ಈ ಒಂದು ಮಹಾವಿದ್ಯಾಲಯದಲ್ಲಿ ಇವತ್ತು ರಕ್ತ ಸಂಗ್ರಹ ಮಾಡಿಕೊಡುವಂತದ್ದು ಇದು ಕೂಡ ಒಂದು ಸಾಮಾಜಿಕ ಚಟುವಟಿಕೆ.